ಐದು ಇದನ್ನು ಗುಣಾಕಾರದ ಲೆಕ್ಕದ ರೂಪದಲ್ಲಿ ಬರೆಯಿರಿ ಮತ್ತೆ ಗುಣಾಕಾರವನ್ನು ಬರೆಯುವ ಬೇರೆ ಬೇರೆ ವಿಧಾನಗಳನ್ನು ಬಳಸಿಕೊಂಡು ಗುಣಾಕಾರದ ಲೆಕ್ಕವನ್ನು ಮೂರು ಬಾರಿ ನಾವು ಬರೆಯಬೇಕು ಮೊದಲ ಭಾಗವನ್ನು ಮಾಡೋಣ ಅದನ್ನ ಗುಣಾಕಾರದ ಲೆಕ್ಕದ ರೀತಿಯಲ್ಲಿ ಬರೆಯೋಣ ಬನ್ನಿ ನೋಡೋಣ ಇಲ್ಲಿ ನಾವು ಐದನ್ನ ಎಷ್ಟು ಬಾರಿ ಕುಡಿದ್ದೇವೆ ಇಲ್ಲಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆದ್ದರಿಂದ ಇದರ ಬಗ್ಗೆ ಯೋಚಿಸುವ ಒಂದು ವಿಧಾನವೆಂದರೆ ನಾನು ಇಲ್ಲೇನಿದೆ ಎಷ್ಟು ಐದು ಗಳಿವೆ ಅಂತ ಸುಮ್ಮನೆ ಕೇಳಿದ್ರೆ ನಾನು ಏಳು ಬಾರಿ ಐದನ್ನ ಅದಕ್ಕೆ ಕೂಡಿದ್ದೇನೆ ಅಂತ ನೀವು ಹೇಳ್ತೀರಾ ಇದನ್ನು ಏಳು ಬಾರಿ ಐದು ಅಂತ ಹೇಳಬಹುದು ಇದನ್ನು ನಾವು ಹೀಗೆ ಬರೀಬಹುದು ಇದು ಏಳು ಬಾರಿ ಐದು ಅಥವಾ ಇದನ್ನು ನೀವು ಏಳು ಬಾರಿ ಐದು ಎಂದು ನೋಡಬಹುದು ಇದನ್ನು ನಾನು ಇನ್ನೂ ಲೆಕ್ಕದ ರೀತಿಯಲ್ಲಿ ಬರೆದಿಲ್ಲ ನಾನು ಹೇಳ್ತಾ ಇರೋದು ಇಷ್ಟೇ ನೋಡಿ ನಾನು ಏಳು ಏನಾದರೂ ವಸ್ತುಗಳು ಅಂತ ಕೇಳಿದ್ರೆ ನೀವು ಏನು ಹೇಳ್ತೀರಾ ಇವು ಸೇಬುಗಳಾಗಿದ್ರೆ ನೀವು ಏಳು ಸಲ ಸೇಬು ಅಂತ ಹೇಳ್ತಾ ಇದ್ರಿ ಅಥವಾ ಸೇಬಿನ ಏಳು ಬಾರಿ ಅಂತ ಹೇಳ್ತಾ ಇದ್ರಿ ಅದೇನೇ ಇರಲಿ ಈಗ ಈ ನಿದರ್ಶನದಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಸಂಖ್ಯೆಗಳನ್ನು ಒಂದಕ್ಕೊಂದು ಕೂಡ್ತಿದ್ದೇವೆ ಹಾಗೂ ಏನು ಅಂತಾನೂ ನಿಮ್ಗೆ ಗೊತ್ತಾಯ್ತು ಇದನ್ನು ನಾವು ಲೆಕ್ಕದ ರೂಪದಲ್ಲಿ ಬರೆಯಬಹುದಾದ ರೀತಿಯನ್ನು ನೋಡೋಣ ಇದು ಏಳು ಗುಣಾಕಾರ ಚಿಹ್ನೆ ಐದು ಏಳು ಐದ್ಲಾ ಅಂತ ಹೇಳ್ತೀವಿ ಇವನ್ನು ನಾವು ಹೀಗೂ ಬರೀಬಹುದು ಏಳು ಚುಕ್ಕೆ ಐದು ಅಂತಲೂ ಬರೀಬಹುದು ಇವೆರಡಕ್ಕೂ ಅರ್ಥ ಒಂದೇ ಅಂದ್ರೆ ನಾವು ಏ ಅಥವಾ ಐದು ಬಾರಿ ಏಳು ಅನ್ನು ಗುಣಿಸುತ್ತಿದ್ದೇವೆ ಇದರ ಕ್ರಮವನ್ನು ಬೇಕಾದ್ರೆ ನೀವು ಬದಲಿಸಬಹುದು ಎರಡಕ್ಕೂ ಉತ್ತರ ಒಂದೇ ಸಿಗುತ್ತೆ ನೀವು ಹೀಗೂ ಬರೀಬಹುದು ಐದು ಏಳ ಐದು ಬಾರಿ ಏಳು ಆದ್ರಿಂದ ಇದನ್ನು ನೀವು ಐದು ಬಾರಿ ಏಳೆಂದು ಅಥವಾ ಏಳು ಬಾರಿ ಐದು ಎಂದು ನಿಮ್ಗೆ ಹೇಗೆ ಇಷ್ಟವೋ ಹಾಗೆ ಹೇಳ್ಬಹುದು ನಿಮ್ಗೆ ಗೊಂದಲ ಉಂಟು ಮಾಡಕ್ಕೆ ನನಗೆ ಇಷ್ಟವಿಲ್ಲ ಇವೆಲ್ಲ ಒಂದಕ್ಕೊಂದು ಸಮ ಅಂದಷ್ಟೇ ನಾನು ಹೇಳ್ತೇನೆ ಇದು ಸಹ ಸಮಾನವಾಗಿದೆ ಐದು ಚುಕ್ಕೆ ಏಳು ಅಂತಾನು ಬರೆಯಬಹುದು ಎಲ್ಲ ಒಂದೇ ಇವನ್ನು ಆವರಣಗಳಲ್ಲಿ ಇಟ್ಟು ಸಹ ಬರೆಯಬಹುದು ನೀವು ಇದನ್ನು ಹೀಗೆ ಬರೀಬಹುದು ಇವೆಲ್ಲ ಅರ್ಥ ಒಂದೇ ಅಂದ್ರೆ ಏಳು ಬಾರಿ ಐದು ಹಾಗೂ ಇದು ಕೂಡ ಇವೆಲ್ಲದರ ಮೌಲ್ಯ ಒಂದೇ ಐದು ಬಾರಿ ಏಳು ಆದ್ದರಿಂದ ಇವೆಲ್ಲ ಒಂದಕ್ಕೊಂದು ಸಮನಾದವು ಹಾಗೂ ಇಷ್ಟು ಕಸರತ್ತು ಮಾಡಿದ ಮೇಲೆ ಅದಕ್ಕೆ ಉತ್ತರವನ್ನು ಹುಡುಕೋಣ ಐದು ಅನ್ನೋದಕ್ಕೆ ಏಳು ಬಾರಿ ಕೂಡುತ್ತೇವೆ ಏನ್ ಸಿಗುತ್ತೆ ಸರಿ ಐದು ಪ್ಲಸ್ ಐದು ಅಂದ್ರೆ ಹತ್ತು ಹತ್ತು ಪ್ಲಸ್ ಐದು ಅಂದ್ರೆ ಹದಿನೈದು ಪ್ಲಸ್ ಐದು ಅಂದ್ರೆ ಇಪ್ಪತ್ತು ಪ್ಲಸ್ ಐದು ಅಂದ್ರೆ ಇಪ್ಪತ್ತೈದು ಪ್ಲಸ್ ಐದು ಅಂದ್ರೆ ಮೂವತ್ತು ಪ್ಲಸ್ ಐದು ಅಂದ್ರೆ ಮೂವತ್ತೈದು ಆದ್ದರಿಂದ ಇವೆಲ್ಲ ಲೆಕ್ಕಕ್ಕೆ ಉತ್ತರ ಮೂವತ್ತೈದು ಇವೆಲ್ಲ ಲೆಕ್ಕಕ್ಕೆ ಉತ್ತರ ಮೂವತ್ತೈದು ಹೌದು ಇವೆಲ್ಲ ಲೆಕ್ಕಕ್ಕೆ ಉತ್ತರ ಮೂವತ್ತೈದು ಎಲ್ಲ ಒಂದೇ ಅಂತ ನೀವೇ ನೋಡ್ತಿದ್ದೀರಿ ಇವೆಲ್ಲ ಲೆಕ್ಕಕ್ಕೆ ಉತ್ತರ ಮೂವತ್ತೈದು ಮತ್ತೆ ಯೋಚಿಸಲು ಸ್ವಲ್ಪ ಇಲ್ಲಿದೆ ಏಳು ಬಾರಿ ಐದು ಎಂದಾಗ್ಲೂ ಸಹ ಅದೇ ಉತ್ತರ ಬರುತ್ತೆ ಅದನ್ನ ನೀವು ಹೇಗೆ ಬೇಕಾದ್ರೂ ಹೇಳಿ ಆದ್ರಿಂದ ಏಳು ಐದು ಬಾರಿ ಈ ಲೆಕ್ಕ ಮಾಡಲು ಅವರೇನು ನಮಗೆ ಹೇಳಲಿಲ್ಲ ಆದರೆ ನಾನು ಇದನ್ನು ನಿಮ್ಮ ಗಮನಕ್ಕೆ ತರ್ತಿದ್ದೇನೆ ಏಳು ಐದು ಬಾರಿ ಹೀಗೆ ಕಾಣಿಸುತ್ತೆ ಏಳು ಪ್ಲಸ್ ಏಳು ಪ್ಲಸ್ ಏಳು ಪ್ಲಸ್ ಏಳು ಪ್ಲಸ್ ಏಳು ಸರಿನಾ ನನ್ನ ಹತ್ತಿರ ಏಳು ಐದು ಬಾರಿ ಇದೆ ಅಂದರೆ ಐದನ್ನು ಮತ್ತೆ ಮತ್ತೆ ಅನೇಕ ಸಲ ಕೂಡಿದೆ ಇಲ್ಲಿರುವ ಐದು ಏಳುಗಳನ್ನು ಕೂಡಿದೆ ಇವನ್ನು ಕೂಡಿದಾಗಲೂ ನಿಮಗೆ ಸಿಗುತ್ತೆ ಮೂವತ್ತೈದು ಆದ್ದರಿಂದ ಐದು ಬಾರಿ ಏಳು ಎಂದರು ಏಳು ಬಾರಿ ಐದು ಎಂದರು ಎರಡು ಒಂದೇ